ಕರ್ತನಲ್ಲಿ ಪ್ರಿಯರೇ, ಇವತ್ತು ನನ್ನ ಸಂದೇಶದ ಒಂದು ಶಿರೋನಾಮೆ ಏನೆಂದರೆ ಶಿಲುಬೆಯು ಮಾಟ ಮಂತ್ರವನ್ನು ನಾಶ ಮಾಡಿದೆ. ಕ್ರಾಸ್ ಆಸ್ ಡೆಸ್ಟ್ರಾಯ್ಡ್ ವಿಚ್ ಕ್ರಾಫ್ಟ್. ಹೌದು ಪ್ರಿಯರೇ, ಧ್ಯಾನವಾಕ್ಯ ಗಲಾತ್ಯ 3:1 ನೋಡುವ. ಪ್ರಿಯರೇ, ಇಲ್ಲಿ ಪೌಲನು ಗಲಾತ್ಯ ಸಭೆಯವರಿಗೆ ಹೇಳ್ತಾ ಇದ್ದಾನೆ 1 ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಮರಳುಗೊಳಿಸಿದರು ಅಂದರೆ ದೇವರನ್ನು ಬಿಟ್ಟು ಬೇರೆ ಒಂದು ಇದಕ್ಕೆ ಆತುಕೊಳ್ಳುವಂತೆ ಮಾಡಿದರು ಅಂತ ಅರ್ಥ. 3 ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ಅಂದರೆ ಬಹಿರಾಚಾರಗಳಿಂದ ಅರ್ಥ ಏನು? ಆತ್ಮನಿಂದ ತುಂಬಲ್ಪಟ್ಟವರಾಗಿ ಮತ್ತೆ ಆತ್ಮನನ್ನು ಬಿಟ್ಟು ಲೋಕದ ಪ್ರಕಾರ ಕಾರ್ಯ ಮಾಡುವುದಕ್ಕೆ ಬಹಿರಾಚಾರ ಅಂತ ಹೇಳಲ್ಪಡತ್ತೆ. ಪ್ರಿಯರೇ, ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಯಾಕಂದರೆ ಇವತ್ತು ನಾವು ಮಾತನಾಡುವಂಥ ಒಂದು ಸಂಗತಿ ಏನೆಂದರೆ ಮಾಟಮಂತ್ರದ ಒಂದು ಕಾರ್ಯ. ಕೆಲವರು ಗೊತ್ತಿದ್ದು ಗೊತ್ತಿಲ್ಲದಾಗಿ ಕ್ರೈಸ್ತರು ಇದರಲ್ಲಿ ಏನಾಗಿದ್ದಾರೆ, ತಮ್ಮನ್ನೇ ತಾವು ಅಳವಡಿಸ್ಕೊಂಡಿದ್ದಾರೆ. ಆದರೆ ಸತ್ಯವೇದ ಏನು ಹೇಳುತ್ತೆ ನಾವು ನೋಡೋಣ. ಪ್ರಿಯರೇ, ಇಲ್ಲಿ ಧರ್ಮೋಪದೇಶ ಕಾಂಡ 18:9 ಹೇಳುತ್ತೆ, ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. 10 ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು. 11 ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು ಅಂತ ಎಚ್ಚರಿಕೆ ಕೊಡ್ತಾ ಇದೆ. ಮತ್ತು 12 ಹೇಳುತ್ತೆ, ಇಂಥ ಕೆಲಸಗಳನ್ನು ನಡೆಸುವವರು ಯಹೋವನಿಗೆ ಅಸಹ್ಯವಾಗಿದ್ದಾರೆ. 13 ಹೇಳುತ್ತೆ, ನೀವು ನಿಮ್ಮ ದೇವರಾದ ಯಹೋವನ ಸೇವೆಯ ವಿಷಯದಲ್ಲಿ ಸದಾಚಾರ ಉಳ್ಳವರಾಗಿರಬೇಕು, ಅಂದರೆ ಇದರಿಂದ ದೂರ ಇರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತು ಪ್ರಿಯರ, ಯಾಜಕ ಕಾಂಡ 19:26 ಹೇಳುತ್ತೆ, ರಕ್ತ ಸಹಿತವಾದ ಯಾವ ಮಾಂಸವನ್ನು ತಿನ್ನಬಾರದು, ಯಂತ್ರ ಮಂತ್ರಗಳನ್ನು ಮಾಡಬಾರದು, ಶಕುನಗಳನ್ನು ನೋಡಬಾರದು. 31 ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು. ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು, ನಾನು ನಿಮ್ಮ ದೇವರಾದ ಯಹೋವನು. ಪ್ರಿಯರೇ, ಕ್ರೈಸ್ತರಲ್ಲಿ ಕೆಲವರು ಈ ರೀತಿಯಾದ ಒಂದು ಪದ್ಧತಿಗೆ ಅಳವಡಿಸಿಕೊಂಡಿದ್ದಾರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಎಚ್ಚರಿಕೆಯಾಗಿರ್ರಿ, ಇದರಿಂದ ದೂರವಿರ್ರಿ. ಯಾಕಂದರೆ ಇದು ನಿಮ್ಮನ್ನು ಒಂದು ದಿನ ನುಂಗಿಬಿಡುತ್ತೆ, ನರಕದ ಹಾದಿಗೆ ನಡೆಸುವಂಥದ್ದಾಗಿರುತ್ತೆ. ಮತ್ತು ಪ್ರಿಯರೇ, ಯಾವ ರೀತಿ ಮಾಟಗಾರರು ಮಾಟಗಾತಿಯರು ಕಾರ್ಯ ಮಾಡುತ್ತಾರೆಂದರೆ, ಮೊದಲು ಅವರು ದೇವಜನರು ಅಂದರೆ ವಿಶ್ವಾಸಿ ಮಕ್ಕಳ ಪ್ರಾಣಗಳನ್ನು ಏನು ಮಾಡ್ತಾರೆ, ಸೋಲ್ ಅದನ್ನು ಬೇಟೆಯಾಡುವರಾಗಿರ್ತಾರೆ. ಮತ್ತು ಕೆಲವರು ಏನು ಹೇಳ್ತಾರೆ ಗೊತ್ತಾ ಕ್ರೈಸ್ತರು, ಪ್ರಿಯರೇ ಕ್ರೈಸ್ತರಾಗಿದ್ದೇವೆ, ಇವೆಲ್ಲ ನಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಹೌದು, ನಾನದನ್ನು ಒಪ್ಪುತ್ತೇನೆ. ಆದರೆ ನೀವು ಕ್ರಿಸ್ತನಂತೆ ವಚನದಂತೆ ಪರಿಶುದ್ಧ ಕಾದುಕೊಂಡು ಕ್ರಿಸ್ತಿಯ ಜೀವಿತವನ್ನು ನಡೆಸ್ತಿದ್ದೀರಾ? ಇಲ್ಲಾಂದರೆ ನಿಮ್ಮ ಒಂದು ಆಗು ಹೋಗುಗಳು ಮತ್ತು ನಿಮ್ಮ ಒಂದು ಎಲ್ಲ ಕೆಲಸಕ್ಕೆ ಇಂಥವರನ್ನು ನೋಡ್ತಾ ಇದ್ದೀರಾ? ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಮತ್ತು ಅವ್ರು ಏನು ಹೇಳ್ತಾರೆ ಅಂದರೆ, ಯಾವ ಹಾನಿಯೂ ಆಗುವುದಿಲ್ಲವೆಂದು ನಂಬಿರುತ್ತಾರೆ. ಆದರೆ Ephesians 6:16 ಹೇಳುತ್ತೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಅಂದರೆ ಕೆಡುಕನ ಅಗ್ನಿ ಬಾಣಗಳು ಅಂದರೆ ಇಂಥವುಗಳು, ಸುಳ್ಳಾದದ್ದು, ಮಾಟಮಂತ್ರದ ಕ್ರಿಯೆಗಳು, ಇಂಥ ಕಾರ್ಯಗಳನ್ನು ನೀವೇನು ಮಾಡ್ತೀರಂತೆ, ನಂಬಿಕೆ ಎಂಬ ಗುರಾಣಿ ಅಂದರೆ ವಚನದ ನಂಬಿಕೆಯಲ್ಲಿ ನೀವಿರಬೇಕಾದರೆ ವಚನವನ್ನು ನಂಬಿ ವಚನದ ಒಂದು ನಂಬಿಕೆಯಲ್ಲಿ ಕಾರ್ಯ ಮಾಡಬೇಕಾದರೆ ನೀವು ಈ ಕೆಡುಕನ ಎಲ್ಲ ಅಗ್ನಿ ಬಾಣಗಳನ್ನು ನೀವೇನು ಮಾಡ್ತೀರಾ, ಆರಿಸುವರಾಗಿರ್ತೀರಾ. ಮತ್ತು Matthew 16:26 ಇಲ್ಲಿ ಏನು ಹೇಳ್ತಾ ಇದೆ ಗೊತ್ತಾ ಪ್ರಿಯರೇ, ಯೇಸುವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಅಂದರೆ ಲೋಕ ಎಲ್ಲವನ್ನು ಸಂಪಾದಿಸ್ಕೋತಾನೆ, ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಂದರೆ ಪ್ರಾಣ ನಷ್ಟಪಟ್ಟುಕೊಳ್ಳೋದು ಅಂದರೆ ನಿಮ್ಮ ಸೋಲ್. ಅರ್ಥ ಏನಂದರೆ,
ಲೋಕದಲ್ಲಿರೋದನ್ನೆಲ್ಲ ನೀವೇನ್ಮಾಡ್ತೀರಾ, ಸಂಪಾದಿಸ್ಕೋತೀರಾ. ಆದರೆ ನಿಮ್ಮ ಪ್ರಾಣಕ್ಕೆ ಏನು ಬೇಕೋ ಕ್ರಿಸ್ತನಿಂದ ಅದು ನೀವು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಲೋಕವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಕ್ರಿಸ್ತನನ್ನು ಅಗಲಿ ಲೋಕದಲ್ಲಿ ಇಂಥ ಕಾರ್ಯಗಳಲ್ಲಿ ನೀವೇನಾಗಿರ್ತೀರಾ ತೊಡ್ಕೊಂಡಾಗ ಪ್ರಾಣ ನಷ್ಟ ಅಂದರೆ ಏನು ಗೊತ್ತಾ, ಒಂದಿನ ಸತ್ತಾಗ ನಿತ್ಯ ನರಕ ಅಂತ ಅರ್ಥ. ಈ ಮಾಟಗಾರರು ಮಾಟಗಾತಿಯರ ಹತ್ತಿರ ಹೋಗುವವರು ಏನಾಗ್ತಾರಂದರೆ ತಮ್ಮ ಪ್ರಾಣವನ್ನು ಮಾರ್ಕೊಂಡ ಹಾಗೆ, ಕ್ರಿಸ್ತನನ್ನು ಅಲ್ಲಿಗಿಳಿದ ಹಾಗೆ. ಅದಕ್ಕೆ ಇಂಥ ಒಂದು ಕಾರ್ಯದಲ್ಲಿ ಕ್ರೈಸ್ತರು ತೊಡಗಿಕೊಳ್ಳಬಾರದು. ಯಾಕಂದರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಈ ಒಂದು ಕಾರ್ಯಗಳನ್ನು ನಾಶ ಮಾಡಿದ್ದಾನೆ, ಸೈತಾನ ತಂತ್ರಗಳನ್ನು ನಾಶ ಮಾಡಿದ್ದಾನೆ, ನಮಗೆ ನಿತ್ಯ ಜೀವ ಪರಿಶುದ್ಧ ಜೀವಿತ ಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಅಂದರೆ ಯಾರು ಬಿದ್ದೋಗಿದ್ದಾರೋ, ಅರ್ಥ ಏನಂದರೆ ಕ್ರಿಸ್ತನನ್ನು ಅರಿಯದೇ ಇರುವವರು ಇಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳುತ್ತೆ. ಒಂದು ಸಮುವೇಲ 15:26 ನೋಡುವ. ಸಮುವೇಲನು ಹೇಳ್ತಾನೆ, ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿದೆ ಅಂತ ಹೇಳ್ತಾನೆ ಪ್ರಿಯರೇ. ಅದೇ ವಚನ 23 ಹೇಳುತ್ತೆ, ಅವಿದೆಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಅಟವು ನಿತ್ಯ ಭಕ್ತಿಗೂ ವಿಗ್ರಹಾರಾಧನೆಗೆ ಸಮನಾಗಿರುವುದು. ಅವಿದೆಯತ್ವವು ದೇವರ ಹತ್ರ ನಾವು ವಿಧೇಯರಾಗಿ ನಡ್ಕೋಬೇಕು ಪ್ರಿಯರೇ. ಇಲ್ಲಾಂದ್ರೆ ಈ ಅವಿದೆಯತೆ ಏನು ತೋರಿಸುತ್ತೆ ಅಂದರೆ ಮಂತ್ರ ಮತ್ತು ತಂತ್ರಗಳಷ್ಟೇ ಕೆಟ್ಟದಾಗಿದೆ ಅಂತ ವಚನ ಹೇಳುತ್ತೆ. ದೇವರು ಏನು ಹೇಳಿದ್ದರು ವಚನದಲ್ಲಿ ಅದನ್ನು ಮಾಡುವರಾಗಿರಬೇಕು. ಬೇಡ ಅಂದಿದ್ದು ಬೇಡ, ಮಾಡು ಅಂದಿದ್ದು ಮಾಡಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರಾಗಿ ನಾವೇನಾಗಿದ್ದೀವಿ, ಸ್ವಾಭಾವಿಕವಾಗಿ ನಾವೆಲ್ಲ ಏನಾಗಿದ್ದೀವಿ, ಬಂಡಾಯ ಎದ್ದಿದ್ದೀವಿ, ತಿರುಗಿ ಬಿದ್ದವರು, ಯಾರಿಗೆ, ದೇವರಿಗೆ ವಿರುದ್ಧವಾಗಿ. ಆದರೆ ದೇವರ ಕರುಣೆ ತನ್ನ ಮಗನ ಮೇಲೆ, ತನ್ನ ಮಗನ ಮುಖಾಂತರ ನಮಗೆ ಇವತ್ತು ಬಿಡುಗಡೆ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿ ನಾವೇನಾಗಿದ್ದೀವಿ, ಸ್ವತಂತ್ರರಾಗಿ ಕಟ್ಟಲ್ಪಟ್ಟವರಾಗಿದ್ದವರು ಇವತ್ತು ಬಿಡುಗಡೆಯಾಗಿದ್ದೀವಿ ಪ್ರಿಯರೇ. ಅಂದರೆ ಬಂಡಾಯದಿಂದ ನಾವೇನಾಗಿದ್ದೀವಿ, ನಾವು ದೇವರಿಗೆ ವಿಧೇಯರಾಗಿ ನಡ್ಕೋತಾ ಇದ್ದೀವಿ. ಆದಾಮ ಅವಳನ್ನು ನೋಡಿ, ಇದೊಂದು ತೋಟದಲ್ಲಿ ಏನಾದರೂ ಬಂಡಾಯ ಇದ್ದರು, ತಿರುಗಿ ಬಿದ್ದವರು, ಮಹಿಮೆಯನ್ನು ಕಳ್ಕೊಂಡವರು. ಮತ್ತೆ ಪ್ರಿಯರೇ, ಮಾಟ ಮಂತ್ರದ ಒಂದು ಕಾರ್ಯ ಒಬ್ಬ ಮನುಷ್ಯನಲ್ಲಿ ಕಾರ್ಯ ಮಾಡ್ತಾ ಇದೆ ಅಂದರೆ ಬಂಡಾಯವೇ ಬೇರಾಗಿದೆ. ಇಟ್ ಇಸ್ ಅ ರೂಟ್. ಮಾಟ ಮಂತ್ರ ಅನ್ನೋದು ಶಾಸ್ತ್ರದ ಮುಖಾಂತರ ಅಥವಾ ಮುಂದಿನ ದಿನ ನಿಮ್ಮ ಜೀವಿತದಲ್ಲಿ ಏನಾಗುತ್ತೆ ಅಂತ ಹೇಳುವಂಥದ್ದೇ ಮಾಟ ಮಂತ್ರಕ್ಕೆ ಇದಾಗಿದೆ. ಅದರಿಂದ ದೂರ ಇರ್ರಿ. ಮತ್ತು ಮಾಟ ಮಂತ್ರವು ಮಂತ್ರಶಕ್ತಿಯಿಂದ, ಶಾಪದಿಂದ ಮತ್ತು ವಶೀಕರಣ, ಹಿಪ್ನೋಸಿಸ್ ಅಂತಾರೆ, ಇದರ ಒಂದು ಆ ಒಂದು ರೂಪವಾಗಿದೆ. ಮತ್ತು ವಾಮಾಚಾರವು ಶರೀರ ಇಚ್ಛೆಗಳಿಂದ ಬರುವಂಥ ಒಂದು ಕಾರ್ಯಗಳಾಗಿದೆ. ಅದಕ್ಕೆ ಗಲಾತ್ಯ 5:19 ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, 20, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಮತ್ತೆ ಪೌಲನು ಹೇಳ್ತಾನೆ 22, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. ಅಂದರೆ ನಮ್ಗೇನು ಹೇಳ್ತಾ ಇದ್ದಾರೆ ಅಂದರೆ 24, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು, ಅದರ ವಿಷಯಾಭಿಲಾಷೆ, ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆ ಹಾಕಿದವರು. ಅಂದರೆ ಶರೀರ ಭಾವವನ್ನು ಅನುಸರಿಸ್ಕೂಡ್ದು, ಈ ಮಾಟ ಮಂತ್ರ ಕ್ರಿಯೆಗಳನ್ನು ಅನುಸರಿಸುವವರು ಏನಾಗಿದ್ದಾರೆ, ಶರೀರದ ಇಚ್ಛೆ ಪ್ರಕಾರ ಮಾಡುವವರಾಗಿರ್ತಾರೆ, ದುರಾಸೆಗೆ ಒಳಗಾಗಿ ಬೇಗ ಸಿಕ್ಕಬೇಕು ಅಂತ ಮಾಡುವವರಾಗಿರ್ತಾರೆ. ಕ್ರೈಸ್ತರಾಗಿ ಇದರಲ್ಲಿ ತೊಡ್ಕೊಂಡಿದ್ದರೆ ನಿಮಗೆ ಎಚ್ಚರಿಕೆ ಮಾತು. ಅಂದರೆ ಸೌಲರಾಜನೇ ನಮಗೆ ಉದಾಹರಣೆ ಆಗಿದ್ದಾನೆ ಪ್ರಿಯರೇ. 1 ವೃತ್ತ ಅಂತ 10:13 ನಾನು ಓದ್ತೀನಿ. ಸೌಲನು ಯೆಹೋವನ ಮಾತುಗಳನ್ನು ಕೇಳದೆ,
ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ಧರಲ್ಲಿ ಗಮನಡಿ ಪ್ರೇತಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಯಾವಾಗ ನಾವು ಕ್ರೈಸ್ತರಾಗಿ ಇಂಥ ಮಾಟ ಮಂತ್ರಕ್ಕೆ ಒಳಗಾಗಿ ಅಮಿಷಕ್ಕೆ ಒಳಗಾಗ್ತೀವೋ ನಾವು ಸಹ ಆತ್ಮಿಕವಾಗಿ ಸತ್ತೋಗ್ತೀವಿ, ದೇವರನ್ನು ಬಿಟ್ಟು ದೂರ ಹೋಗುವರಾಗಿರ್ತೇವೆ. ಅವನು ಮಾಡಿದ ಮೊದಲನೇ ಕಾರ್ಯ ಏನೇಳಿ, ಯೆಹೋವನ ಮಾತನ್ನು ಕೇಳದೆ. ಕ್ರೈಸ್ತರಾಗಿ ನೀವು ವಾಕ್ಯವನ್ನು ಓದದೆ ವಾಕ್ಯದ ಪ್ರಕಾರ ನಡೆಯದೆ ಹೋದಾಗ ಇದಕ್ಕೇನಾಗ್ತೀರ, ಬೀಳೋರಾಗಿರ್ತೀರಾ, ಈ ಹಳ್ಳದಲ್ಲಿ ಬಿದ್ದು ಒದ್ಲಾಡೋರಾಗಿರ್ತೀರಾ. ಅವನ ಎರಡನೇ ಕಾರ್ಯ ಏನಂದರೆ ಮಾಟ ಮಂತ್ರ ಮಾಡೋರಲ್ಲಿ ಹೋಗಿ ಅವನೇನು ಮಾಡ್ತಾನೆ, ವಿಚಾರಿಸ್ತಾನೆ. ಅದು ದೇವರಿಗೆ ಅಸಹ್ಯ, ವಿರುದ್ಧ. ಯಾಕಂದರೆ ಸರ್ವಶಕ್ತ ದೇವರು ಜೀವಿಸಿರುವವನು. ಮತ್ತು ನೀವು ತಿಳ್ಕೋಬೇಕು, ಈ ಮಾಟ ಮಂತ್ರ ಮಾಡುವಂಥ ಕ್ರೈಸ್ತರಿಗೆ ಯೇಸುವಿನ ಸಹಾಯವಿರುವುದಿಲ್ಲ, ಆತನು ಅವರ ಪ್ರಾರ್ಥನೆಗಳನ್ನು ಉತ್ತರಿಸುವುದಿಲ್ಲ. ಮತ್ತು ಪ್ರಿಯರೇ, ಈ ಮಾಟ ಮಂತ್ರಕ್ಕೆ ಗುರುತೇನು ಒಬ್ಬ ವ್ಯಕ್ತಿಯಲ್ಲಿ ಕ್ರೈಸ್ತರಾಗಿ? ಬಿಟರ್ನೆಸ್, ಕಹಿ, ಕೋಪ, ಕಲಹ ಮತ್ತು ಕ್ಷಮಿಸದೇ ಇರುವಂಥದ್ದೆಲ್ಲವೂ ಮಾಟ ಮಂತ್ರಕ್ಕೆ ಏನಾಗಿದೆ, ಗುರುತಾಗಿದೆ. ಜ್ಞಾನೋಕ್ತಿ 3:5-6, ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ಯೆಹೋವನಲ್ಲಿ ಭರವಸೆ ಬಿಡು. 6, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಮಾಟ ಮಂತ್ರದವರಲ್ಲ, ದೇವರಿಗೆ ನಾವು ಒಳಗಾಗಿ ಆತನ ಪ್ರಕಾರ ನಡಿಬೇಕಾದರೆ ದೇವರು ನಮ್ಮ ಮಾರ್ಗಗಳನ್ನು ನಮ್ಮನ್ನು ಆಶೀರ್ವಿಸುವನಾಗಿರ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಮಾಟ ಮಂತ್ರ ಮಾಡುವವರು ಡಿವಿನೇಷನ್ ಅಂದರೆ ಕಣಿ ಹೇಳುವುದರ ಮುಖಾಂತರ ಮತ್ತು ಆತ್ಮಗಳು ದುರಾತ್ಮಗಳನ್ನು ಕರೆದು ಸತ್ತವರನ್ನು ಕರೆದು ಅವ್ರ ಮುಖಾಂತರ ನಿಮಗೆ ಏನು ಮಾಡ್ತಾರೆ, ನಿಮ್ಮ ಭವಿಷ್ಯ ಮುಂದಾಗುವ ಸಂಗತಿಗಳನ್ನು ಹೇಳುವರಾಗಿರ್ತಾರೆ. ಅಪೋಸ್ತಲ ಕೃತ್ಯ 16:16 ನೀವು ನೋಡಬೇಕಾದರೆ ಅಲ್ಲಿ ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡುಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಏನಂತೆ, ಕಣಿ ಹೇಳ್ತಾ ಇದ್ದರಿಂದ ಅವಳ ಯಜಮಾನನಿಗೆ ಏನಾಯಿತು, ಆದಾಯ ಜಾಸ್ತಿ ಆಗ್ತಾ ಇತ್ತು. ಅಂದರೆ ಈ ಗಾರುಡುಗಾತಿ ಅಂದರೆ ಅರ್ಥ ಏನಂದರೆ, ಅವಳಲ್ಲಿದ್ದಂಥ ಒಂದು ದುರಾತ್ಮ ಯಾವುದು ಅಂದರೆ ಸ್ಪಿರಿಟ್ ಯಾವುದು ಅಂದರೆ ಹೆಬ್ಬಾವಿನ ಒಂದು ದುರಾತ್ಮ, ಸ್ಪಿರಿಟ್ ಆಫ್ ಪೈಥಾನ್, ಹೆಬ್ಬಾವಿನ ಒಂದು ದುರಾತ್ಮ. ಈ ಒಂದು ಹಾವು ಏನಂದರೆ ಕಣಿ ಹೇಳುವಂಥದ್ದು, ನಿಮ್ಮ ಕೈ ಶಾಸ್ತ್ರ ನೋಡುವಂಥದ್ದು, ನಿಮ್ಮ ಮುಖ ನೋಡಿದ ತಕ್ಷಣ ಹೇಳುವಂಥದ್ದು, ಇವೆಲ್ಲ ಮಾಟಕ್ಕನುಗುಣವಾದದ್ದು. ಮಾಟಗಾರರು ಮಾಡುವಂಥದ್ದು, ಮಾಟಗಾತಿಯರು ಮಾಡುವಂಥದ್ದು. ಎಚ್ಚರಿಕೆ ಇರಲಿ, ಈ ಒಂದು ದುರಾತ್ಮ ನಿಮಗೆ ಆವರಿಸ್ಕೊಂಡ್ರೆ ಮುಗೀತು ನಿಮ್ಮ ಕತೆ. 18 ವಚನ ನೋಡಿ, ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂದಿರುಗಿ ಆ ದೆವ್ವಕ್ಕೆ, ಏನಕ್ಕೆ, ಆ ಹುಡುಗಿಗಲ್ಲ, ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಅದು ಅಂತ ಹೇಳ್ತಾ ಇದೆ, ಅದು ಇಂಗ್ಲೀಷಲ್ಲಿ ಹೇಳುತ್ತೆ ಹೀ ಅಂತ ಹೇಳುತ್ತೆ, ಅದೊಂದು ಸ್ಪಿರಿಟ್ ರೀ. ಯಾರು ಈ ಮಾಟಕ್ಕನುಗುಣವಾಗಿ ಶಾಸ್ತ್ರಗಳನ್ನಾಗಲಿ ತಗಡು ಬರೆಸುವುದನ್ನಾಗಲಿ ತೆಂಗಿನಕಾಯಿ ಕಟ್ಟುವುದಾಗಲಿ ಮತ್ತು ಕಪ್ಪು ಕಪ್ಪು ದಾರಗಳನ್ನು ನಿಮ್ಮ ಮನೆಗಳಿಗೆ ಕಟ್ಟುವುದಾಗಲಿ ಇವೆಲ್ಲ ನೀವು ಮಾಡ್ತಿರೋ, ನೀವು ಮಾಟಕ್ಕನುಗುಣವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ಒಳ್ಳೆಯದಾಗಲಿ ಅಂತ ಕ್ರೈಸ್ತರು ಇದನ್ನೆಲ್ಲ ಮಾಡ್ತಿದ್ದರೆ ದಯವಿಟ್ಟು ಇವತ್ತೇ ಅದನ್ನು ನಿಲ್ಲಿಸುವವರಾಗಿರಬೇಕು. ಇಲ್ಲ ಅಂದರೆ ಅದಕ್ಕೆ ನೀವೇ ಕ್ರಯ ಕಟ್ಟುವವರಾಗಿರ್ತೀರಾ. ಎಚ್ಚರಿಕೆ. ಇದೇನು ಗೊತ್ತಾ ಪ್ರಿಯರೇ, ಇದು ಈ ಮಾಟಕ್ಕನುಗುಣವಾಗಿ ನೀವು ಕಾರ್ಯಗಳು ಮಾಡಬೇಕಾದ್ರೆ ಏನಾಗುತ್ತೆ, ಅನುಗುಣವಾಗಿರುವಂಥ ಸುಳ್ಳು ನಿಮಗೆ ಸತ್ಯವಾಗಿ ಕಾಣುತ್ತೆ, ಸತ್ಯವಾದ ನನ್ನ ದೇವರು ಒಡೆಯ ಯೇಸು ಸ್ವಾಮಿ ನಿಮಗೆ ಸುಳ್ಳಾಗಿ ಕಾಣ್ತಾನೆ. ಇದರಿಂದ ಅಪಾಯ ಕ್ರೈಸ್ತರಾದ ನಮಗೆ. ಇಲ್ಲಿ ನೋಡಿ, 2 Corinthians 11:3 ನಾವು ನೋಡಬೇಕಾದ್ರೆ ನಾವು ನೋಡ್ತೀವಿ, ಆದರೆ ಹವ್ವಳು ಹೇಗೆ ಸರ್ಪದ ಕುಯುಕ್ತಿಗೆ ಒಳಬಿದ್ದು, ಗಮನ ಇಡಿ, ಆದಾಮ ಹವ್ವಳು ಅಂತ ಹೇಳ್ತಾ ಇಲ್ಲ, ಹವ್ವಳು ಹೇಗೆ ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮನ್ನು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ಭಯ ನನಗಿದೆ. ಇಲ್ಲೇನು ಹೇಳ್ತದಾನೆ, ಯಥಾರ್ಥತ್ವ ಪಾತಿವೃತ್ಯವನ್ನು ಅಂದರೆ ಪರಿಶುದ್ಧತೆಯನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ಭಯ ನನಗಿದೆ ಅಂತ ಪೌಲನು ಹೇಳ್ತಾನೆ ರೀ.
ಎಚ್ಚರಿಕೆಯಿಂದ ನಾವು ಕಾರ್ಯ ಮಾಡೋರಾಗಿರ್ಬೇಕು. ಇದರಿಂದ ದೂರ ಇರೋಣ. ಕ್ರೈಸ್ತರೇ ಕ್ರೈಸ್ತರೇ, ಎಚ್ಚರ ಎಚ್ಚರ. ನನಗೆ ಗೊತ್ತು ಎಷ್ಟು ಜನ ಕ್ರೈಸ್ತರಲ್ಲಿ ಇದ್ದಾರೆ ಅಂತ. ದೇವರ ಆತ್ಮನ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದ್ದಾನೆ, ಎಚ್ಚರದಿಂದಿರ್ರಿ, ಹುಷಾರಾಗಿರ್ರಿ, ಇದನ್ನ ದೂರವಾಗಿರ್ರಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದನ್ನೆಲ್ಲ ಜಯಿಸಿದ್ದಾನೆ, ಎಲ್ಲವನ್ನು ನಾಶ ಮಾಡಿದ್ದಾನೆ. ತಿರುಗಾ ಕ್ರೈಸ್ತರಾಗಿ ಅವನ ರಕ್ತಕ್ಕೆ ಮೋಸ ಮಾಡಬೇಡಿ, ಅವನನ್ನು ಮತ್ತೆ ಮತ್ತೆ ಶಿಲುಬೆಗೆ ಹೊಡಿಬೇಡಿ, ಇಂಥ ಕೆಲಸಗಳನ್ನು ಮಾಡಿ ಅವನ ನೋಯಿಸಬೇಡಿ. ದೇವರು ತುಂಬ ಒಳ್ಳೆಯವನು. ಯಾಕೆಂದರೆ ಯೋಹಾನ 10:10 ಹೇಳುತ್ತೆ, ಯೋಹಾನ 10:10, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಯಾರು ಕಳ್ಳ? ಶತ್ರು, ಸೈತಾನನು. ರೀ, ನಿಮ್ಮನ್ನು ಈ ಥರ ಒಂದು ಇದರಲ್ಲಿ ಬಂದು ಈ ಸುಳ್ಳಾದ್ರದಲ್ಲಿ ನಡೆಸಿ ನಿಮ್ಮಲ್ಲಿರುವಂಥ ಜೀವ ಉಳ್ಳ ವಾಕ್ಯಗಳನ್ನು ಕದ್ಕೋತಾನೆ, ಅದು ಬೇರು ಬಿಡದೆ ನನಗೆ ಕೊಯ್ದಾಗ್ತಾನೆ. ಮತ್ತೆ ಏನು ಮಾಡ್ತಾನೆ ಗೊತ್ತಾ? ನೀವು ಕ್ರಿಸ್ತನಲ್ಲಿ ಬಾಳದಂತೆ ಹಾಳು ಮಾಡುವವನಾಗಿರ್ತಾನೆ. ಅವನ ಒಂದು ಇದಕ್ಕೆ ಎಳಕೊಂಡು ನಿಮ್ಮನ್ನು ಏನು ಮಾಡ್ತಾನೆ, ಇಂಥ ಮಾಟ ಮಂತ ಕಾರ್ಯಗಳಲ್ಲಿ ತಕ್ಷಣ ನಿಮಗೆಲ್ಲ ಬರಬೇಕು ದುಡ್ಡು, ಪ್ರತಿಯೊಂದು ಐಶ್ವರ್ಯ ಆಶೀರ್ವಾದಗಳು. ಅವನು ಕೊಡೋದು ಶಾಶ್ವತ ಅಲ್ಲ, ಯೇಸು ಸ್ವಾಮಿ ಕೊಡುವಂಥದ್ದು ಶಾಶ್ವತ, ನಿತ್ಯ ಜೀವ. ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ಸ್ವಾಮಿ ಹೇಳ್ತಾರೆ, ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ, ಅಂದರೆ ನನ್ನಪ್ಪ ಯೇಸು, ಅವುಗಳಿಗೆ ಅಂದರೆ ನಮಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿರಬೇಕಂತಲೂ ಬಂದೆನು. ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಜೀವವು. ಇವತ್ತು ನಮ್ಮಲ್ಲಿ ಕ್ರಿಸ್ತನ ಜೀವ ಇರಬೇಕಾದರೆ ಇಂಥ ಅಸಹ್ಯ ಕಾರ್ಯಗಳು, ಹೀನವಾದ ಕಾರ್ಯಗಳೇನ ಕೈ ಹಾಕೋದಿಲ್ಲ ಪ್ರಿಯರೇ. ಎಚ್ಚರ. ಮತ್ತು ಮಾಟ ಮಂತ್ರದ ವ್ಯಾಖ್ಯಾನ ಏನು, ಡೆಫಿನೇಷನ್ ಏನು? ಮಾಟ ಮಂತ್ರದ ಕಾರ್ಯಗಳು ಮಾಂತ್ರಿಕ ಶಕ್ತಿ, ವಾಮಾಚಾರದ ಶಕ್ತಿಗಳಿಂದ ಅಭ್ಯಾಸ ಮಾಡುವಂಥವರು, ಅದನ್ನು ಉಪಯೋಗಿಸುವಂಥವರು. ಮತ್ತು ಎರಡನೇದೊಂದು ಏನಂದರೆ ದುಷ್ಪ್ರೇರಣೆ, ಮೋಡಿ. ಇನ್ನು ಕೆಲವು ಸಲ ಮಾಟಗಾರರು ಕ್ರೈಸ್ತರಂತೆ ನಟನೆ ಮಾಡ್ತಾರೆ, ಕ್ರೈಸ್ತರಲ್ಲೂ ಮಾಟ ಮಾಂತ್ರ ಮಾಡುವವರಿದ್ದಾರೆ. ನಿಮಗೆ ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ಮಾಡಿಕೊಡ್ತಾರೆ ಶಾಸ್ತ್ರ ಮಾಡಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಗಿಡಿ, ಯೇಸು ಸ್ವಾಮಿ ನಾಮದಲ್ಲಿ ಈ ಬೂದಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೇಲಿಡಿ, ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾರೆ. ಅದು ಕೆಟ್ಟದಾಗತ್ತೆ ಹೊರತು, ನಿಮಗೆ ವಿರುದ್ಧವಾಗಿ ಬರುತ್ತೆ ಹೊರತು, ಅದು ಯಾವ ಒಳ್ಳೆತನವನ್ನು ತರೋದಿಲ್ಲ. ಅಂಥ ಮನೆಯಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ. ಮತ್ತು ಇಂಥ ಮಾಟ ಮಂತ್ರ ಕ್ರೈಸ್ತರು ಏನು ಮಾಡ್ತಾರೆ ಗೊತ್ತಾ? ವಚನ ಬಿಟ್ಟು ಮಾತನಾಡ್ತಾರೆ. ಮತ್ತು ಕ್ರೈಸ್ತರಂತೆ ಏನು ಮಾಡ್ತಾರೆ? ಪ್ರಾರ್ಥಿಸುವವರಾಗಿರ್ತಾರೆ. ಅದಕ್ಕೆ ಯಾಕೂಬ 4:7 ಹೇಳುತ್ತೆ, ಯಾಕೂಬನ ಹೇಳ್ತಾನೆ, ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾವ ರೀತಿ ಎದುರಿಸ್ಬೇಕಂತೆ? ದೇವರಿಗೆ ಒಳಗಾಗಿ, ವಚನಕ್ಕೆ ಒಳಗಾಗಿ, ಸ್ವಾಮಿಗೆ ಒಳಗಾಗಿ, ಪವಿತ್ರಾತ್ಮನ ಸಹಾಯಕ್ಕೆ ಒಳಗಾದರೆ ಮಾತ್ರ ಅವನನ್ನು ಎದುರಿಸೋಕ್ಕೆ ಸಾಧ್ಯ. ಕೊನೆಯದಾಗಿ ನೀವು ನೋಡ್ಬೋದು ಮತ್ತಾಯ 4:1-9 ವಚನ ನೋಡಬೇಕಾದ್ರೆ, ಯೇಸು ಸ್ವಾಮಿನ ಏನು ಮಾಡೋಕ್ಕೆ ನೋಡ್ದ? ಅವನ ಒಂದು ಆಶಾಪಾಶಕ್ಕೆ ಎಳಕೊಂಡು ಕಾರ್ಯ ಮಾಡೋಕ್ಕೆ ನೋಡ್ದ ಉಪವಾಸ ಸಮಯದಲ್ಲಿ. ಆದರೆ ಯೇಸು ಸ್ವಾಮಿ ಬರದದೆ ಅಂತ ಅದನ್ನು ಜಯಿಸಿದ್ರು. ಇವತ್ತು ಅದೇ ನಮಗೆ ಆಯುಧ ರೀ, ಯೇಸುವಿನ ವಚನ ನಮಗೆ ಆಯುಧ. ಇದನ್ನು ಜಯಿಸಬೇಕಂದರೆ ಆತನ ಅಭಿಷೇಕ ತೈಲ, ಆತನ ಪರಿಶುದ್ಧತೆ ನಮ್ಮನ್ನು ಏನು ಮಾಡುತ್ತೆ ಗೊತ್ತಾ? ಇದನ್ನು ಜಯಿಸೋಕ್ಕೆ ಶಕ್ತರಾಗಿ ಮಾಡುತ್ತೆ. ಮತ್ತು ಪವಿತ್ರಾತ್ಮನು ಇದು ಸುಳ್ಳು, ಇದು ನಿಜ, ಇದು ಸತ್ಯ, ಇದು ಅಸತ್ಯ ಅಂತ ತೋರಿಸ್ಕೊಡೋರಾಗಿರ್ತಾರೆ. ನೀವು ನಿಜವಾಗಲೂ ಅಭಿಷೇಕದಲ್ಲಿ ತುಂಬಲ್ಪಟ್ಟಂಥ ಕ್ರೈಸ್ತರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ದೂರ ಇರ್ತೀರಾ. ಯಾವಾಗ ನೀವು ಅಭಿಷೇಕದಲ್ಲಿ ಇರೋದಿಲ್ಲ, 100 to 100 ಈ ಮಾಟ ಮಂತ್ರದಲ್ಲಿ ತೊಡ್ಕೊಂಡಿರ್ತೀರ, ನೀವೇ ಅದಾಗೋಗಿರ್ತೀರ. ಎಚ್ಚರ. ಕೊನೆ ದಿನದ ಈ ಸಭೆಗಳಿಗೆ ಎಚ್ಚರಿಸ್ತಾ ಇದೆ, ವಿಶ್ವಾಸಿಗಳಿಗೆ ಎಚ್ಚರಿಸ್ತಾ ಇದೆ. ಕ್ರೈಸ್ತ ವಿಶ್ವಾಸಿಗಳಿಗೆ ಎಚ್ಚರಿಕೆ ಮಾತಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.